ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ 17ನೇ ದಿನ ವಿದ್ಯಾಪ್ರವೇಶದ ಚಟುವಟಿಕೆಯಲ್ಲಿ ನಿರ್ವಹಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆ ವ್ಯತ್ಯಾಸವನ್ನು ಪತ್ತೆ ಹಚ್ಚುವಂತಕ್ಕಂಥ ಚಟುವಟಿಕೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಯಾವ ಅಂತ ಹೇಳಿದರೆ ಮ್ಯೂಸಿಕ್ ಪ್ಲೇಯರ್ ಅಥವಾ ಮೊಬೈಲ್ ವಿವಿಧ ಪ್ರಾಣಿಗಳ ಫ್ಲ್ಯಾಶ್ ಕಾರ್ಡ್ಗಳನ್ನು ನಾವು ಬಳಸಬೇಕಾಗುತ್ತೆ ಅಂತಕ್ಕಂಥದ್ದು ಮತ್ತು ಈ ಚಟುವಟಿಕೆಯನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ವಿದ್ಯಾಪ್ರವೇಶದ ಶಿಕ್ಷಕರ ಕೈಪಿಡಿಯಲ್ಲಿ ಸಂಪೂರ್ಣವಾಗಿ ಅವಧಿವಾರು ನೀಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ ಇನ್ನು ಆಲಿಸಿ ಏಳು ಅಂತಕ್ಕಂಥ ಚಟುವಟಿಕೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣ ಶ್ರವಣ ಉಪಕರಣ ಅಭಿನಯ ಗೀತೆಗಳು ಅಥವಾ ನಾಟಕಗಳು ಅಂತಕ್ಕಂಥ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಲು ಪ್ರಾಸಗೀತೆಗಳ ಪ್ರತಿಯನ್ನು ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ಧ್ವನಿ ವ್ಯತ್ಯಾಸಗಳನ್ನು ಗುರುತಿಸುವುದು ಎನ್ನುವ ಚಟುವಟಿಕೆಯನ್ನು ಕೂಡ ನೀಡಲಾಗಿದೆ ಆ ಸಂದರ್ಭದಲ್ಲಿ ಸೀಮೆ ಸುಣ್ಣ ಮಾರ್ಕರ್ ಕ್ರೇನ್ಸ್ ಕ್ರಮಸಂಖ್ಯೆ ಬರೆದಿರ್ತಕ್ಕಂಥ ಚಾರ್ಟ್ಗಳನ್ನು ಬಳಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತಕ್ಕಂಥದ್ದು ಇನ್ನು ರಾತ್ರಿಯಲ್ಲಿ ಮಾತ್ರ ನೋಡಬಹುದಾದ ವಸ್ತುಗಳು ಮತ್ತು ವಿಷಯಗಳು ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಲು ರಾತ್ರಿಯಲ್ಲಿ ಮಾತ್ರ ನೋಡಬಹುದಾದ ವಸ್ತುಗಳಿಗೆ ಸಂಬಂಧಿಸಿದ ಚಿತ್ರಪಟ ಇದಕ್ಕೆ ಪೂರಕವಾದ ಕಥನ ಕವಿತೆ ಹಾಡುಗಳ ಪಟ್ಟಿಯನ್ನು ಬಳಸ್ಕೊಳ್ಳೋದಕ್ಕೆ ಹೇಳಲಾಗಿದೆ ಅಂತಕ್ಕಂಥದ್ದು ಇನ್ನು ಪುಸ್ತಕ ರಚನೆ ಅಂತಕ್ಕಂಥ ಒಂದು ಚಟುವಟಿಕೆ ಈ ಪುಸ್ತಕ ರಚನೆ ಅಂತಕ್ಕಂಥ ಚಟುವಟಿಕೆಯಲ್ಲಿ ಹಾಳೆಗಳು ಬಣ್ಣಗಳು ಮತ್ತು ಚಾರ್ಟ್ ಪೇಪರನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಮತ್ತು 18ನೇ ದಿನ ನನ್ನ ಸಾಧನೆ ಮತ್ತು ಪ್ರತಿಬಿಂಬ ಅಂತಕ್ಕಂಥ ಚಟುವಟಿಕೆ ಬರುತ್ತೆ ನನ್ನ ಸಾಧನೆಯ ಮೌಲ್ಯಮಾಪನದ ಹಾಳೆಯನ್ನು ಬಳಸ್ಕೊಂಡು ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಿ ಹಿಮ್ಮಾಹಿತಿಯನ್ನು ನೀಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಏನು ಈ ಚಟುವಟಿಕೆಗಳು ಮತ್ತು ಬಳಸಬೇಕಾಗತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನು ತಮ್ಮೊಟ್ಟಿಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ಇದಕ್ಕೆ ಹೆಚ್ಚಿನ ಮಾಹಿತಿಯಾಗಿ ವಿದ್ಯಾಪ್ರವೇಶದ ಶಿಕ್ಷಕರ ಕೈಪಿಡಿಯಲ್ಲಿ ತಾವು ಆ ದಿನದ ಒಂದು ಚಟುವಟಿಕೆಯನ್ನು ತಾವು ನೋಡಿದಂಥ ಸಂದರ್ಭದಲ್ಲಿ ಯಾವ ಅವಧಿಯಲ್ಲಿ ಈ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಮತ್ತು ಹೇಗೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಮತ್ತು ಯಾವ ಉದ್ದೇಶಕ್ಕೆ ಈ ಚಟುವಟಿಕೆಯನ್ನು ನೀಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ವಿದ್ಯಾಪ್ರವೇಶದ ಶಿಕ್ಷಕರ ಕೈಪಿಡಿಯಲ್ಲಿ ನೀಡಲಾಗಿರೋದ್ರಿಂದ ತಾವೆಲ್ಲರೂ ಕೂಡ ಶಿಕ್ಷಕರ ಕೈಪಿಡಿಯನ್ನು ಒಂದು ಮಾಹಿತಿಗಾಗಿ ಅಧ್ಯಯನವನ್ನು ಮಾಡಿಕೊಂಡು ತರಗತಿ ನಿರ್ವಹಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ವಿದ್ಯಾಪ್ರವೇಶದ ಅವಧಿಯನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವೀಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ ಈ ವಿಡಿಯೋನ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳನ್ನು ತಿಳಿಸ್ತೀನಿ.